ಬಾಲಿವುಡ್ನ ಆಕ್ಷನ್ ಕಿಂಗ್ ಅಕ್ಷಯ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಜೊತೆ ನಾನ್ ಪೊಲಿಟಿಕಲ್ ಸಂದರ್ಶನ ನಡೆಸಿದ್ದಾರೆ. ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ನಡೆದ ಇಂಟರ್ವ್ಯೂನಲ್ಲಿ ಮೋದಿ ತಮ್ಮ ಬಾಲ್ಯದ ಜೀವನ ಹಾಗೂ ಬೆಳೆದು ಬಂದ ಹಾದಿಯ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ತಮಗೆ ಮಾವಿನಕಾಯಿ ಇಷ್ಟ, ತಾನು ಪ್ರಧಾನಿ ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ, ಸೇನೆ ಸೇರೋದಕ್ಕೆ ಬಯಸಿದೆ ಅಂತ ಹಲವಾರು ವಿಚಾರಗಳನ್ನು ಅಕ್ಕಿ ಜೊತೆ ಮೋದಿ ಹಂಚಿಕೊಂಡಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಕಾಂಗ್ರೆಸ್ ಮುಖಂಡ ರಾಮಲಿಂಗಾರೆಡ್ಡಿಯವರ ಸಂಬಂಧಿ ನಾಗರಾಜ್ ರೆಡ್ಡಿ ಮೃತದೇಹವನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ನಿನ್ನೆ ರಾತ್ರಿ ಪಾರ್ಥಿವ ಶರೀರ ಕೆಂಪೇಗೌಡ ಏರ್ಪೋರ್ಟ್ಗೆ ಬರುತ್ತಿದ್ದಂತೆ ಗೃಹ ಸಚಿವ ಎಂಬಿ ಪಾಟೀಲ್ ಅಂತಿಮ ದರ್ಶನ ಪಡೆದರು. ನಾಗರಾಜ್ ರೆಡ್ಡಿ ನಿವಾಸದಲ್ಲಿಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ 2019 ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆಯಲ್ಲಿ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸಿದ್ದ ಪೊಲೀಸರಿಗೆ ಡಿಜಿ ಅಂಡ್ ಐಜಿಪಿ ನೀಲಮಣಿ ಎನ್ ರಾಜೂರಿಂದ ಪೊಲೀಸ್ ಆಫೀಸರ್ಸ್ಗೆ ಶಬಾಷ್ಗಿರಿ ತಿಳಿಸಿದ್ದಾರೆ. ಎರಡು ಹಂತದಲ್ಲಿ ನಡೆದ ಚುನಾವಣೆಯನ್ನು ಹಗಲು ರಾತ್ರಿ ಎನ್ನದೇ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳಿಗೆ ಮತ್ತು ಶಾಂತಿಯುತವಾಗಿ ನಡೆಸಿದ ಪೊಲೀಸ್ ಅಧಿಕಾರಿಗಳಿಗೆ ಮೆಚ್ಚುಗೆಯ ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಚುನಾವಣೆ ಕರ್ತವ್ಯದಲ್ಲಿ ಮಡಿದ ಅಧಿಕಾರಿಗಳ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಕ್ಕೆ ಚುನಾವಣಾ ಆಯೋಗ ಆದೇಶ ನೀಡಿದೆ. ರಾಜ್ಯದಲ್ಲಿ ಚುನಾವಣಾ ಕಾರ್ಯದಲ್ಲಿದ್ದ 8 ಜನ ಅಧಿಕಾರಿಗಳು ನಿಧನ ಹೊಂದಿದ್ದಾರೆ. ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಸಾವನ್ನಪ್ಪಿದ ಅಧಿಕಾರಿಗಳ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ನೀಡಬೇಕಂತ ರಾಜ್ಯ ಸರ್ಕಾರಕ್ಕೆ ತಿಳಿಸಿತ್ತು. ಈ ಹಿನ್ನೆಲೆ ಕರ್ತವ್ಯದಲ್ಲಿದ್ದಾಗ ಸಾವನ್ನಪ್ಪಿದ ಪ್ರತಿ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ. ಸೂಯೇಜ್ ಫಾರಂನಿಂದ ಚಾಮುಂಡಿ ಬೆಟ್ಟದ ಪಾದಕ್ಕೆ ಪೈಪ್ಲೈನ್ ಮೂಲಕ ನೀರು ತಂದು ರಾಜಕಾಲುವೆ ಮೂಲಕ ಕಾರಂಜಿ ಕೆರೆಗೆ ತರುವುದಕ್ಕೆ ಶಾಶ್ವತ ನೀರು ತುಂಬಿಸುವ ಹೊಸ ಯೋಜನೆಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಮೈಸೂರು ಮೃಗಾಲಯ ಪ್ರಾಧಿಕಾರ ಪ್ಲಾನ್ ಮಾಡಿದೆ. ನೈಸರ್ಗಿಕವಾಗಿ ರಾಜಕಾಲುವೆಗೆ ನೀರು ಹರಿಸುವುದಕ್ಕೆ ಚಿಂತಿಸಿದ್ದು ಸೂಯೇಜ್ ಫಾರಂನ ನೀರು ಟೆಸ್ಟ್ ಮಾಡಿ ವರದಿ ನೀಡುವಂತೆ ಈಗಾಗಲೇ ಪಾಲಿಕೆಗೆ ಮೃಗಾಲಯ ಸಿಇಒ ಅಜಿತ್ ಕುಲಕರ್ಣಿ ಪತ್ರ ಬರೆದಿದ್ದಾರೆ. ಸುಮಾರು 3-4 ಕೋಟಿ ವೆಚ್ಚದಲ್ಲಿ ಆರಂಭ ಆಗುವ ಯೋಜನೆಗೆ ಸರ್ಕಾರ ಅನುಮತಿ ನೀಡಿದರೆ ರಾಜ್ಯದಲ್ಲಿಯೇ ವಿನೂತನ ಯೋಜನೆ ಜಾರಿಗೆ ಬರಲಿದೆ. ಈಶಾನ್ಯ ಭಾರತದ ಅರುಣಾಚಲ ಪ್ರದೇಶದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ರಿಕ್ಟರ್ ಮಾಪಕದಲ್ಲಿ ಸುಮಾರು 6.1 ಕಂಪನದ ಪ್ರಮಾಣ ದಾಖಲಾಗಿದ್ದು ಭಾರಿ ಪ್ರಮಾಣದ ಕಂಪನ ಸೃಷ್ಟಿಯಾಗಿದೆ ಅಂತ ತಿಳಿದುಬಂದಿದೆ. ಮುಂಜಾನೆ ಸರಿಸುಮಾರು 6 ಗಂಟೆಯ ಹೊತ್ತಿಗೆ ಕಂಪನವಾಗಿದೆ ಅಂತ ಅಮೆರಿಕದ ಭೌಗೋಳಿಕ ಸಮೀಕ್ಷೆ ತಿಳಿಸಿದೆ. ಇನ್ನು ಅಸ್ಸಾಂನಲ್ಲೂ ಭೂಕಂಪ ಆಗಿದೆ ಅಂತ ಹೇಳಲಾಗ್ತಿದೆ, ಆದರೆ ಯಾವುದೇ ಮಾಹಿತಿ ಈ ತನಕ ಹೊರಬಿದ್ದಿಲ್ಲ. ಬಾಲಾಕೋಟ್ ವಾಯುದಾಳಿಯನ್ನು ಅನುಮಾನದಿಂದ ಪ್ರಶ್ನೆ ಮಾಡುತ್ತಿರುವ ವಿಪಕ್ಷ ನಾಯಕರನ್ನ ರಾಕೆಟ್ಗೆ ಕಟ್ಟಿ ಹಾಕಬೇಕಾಗಿತ್ತು, ಆಗ ಸ್ವತಃ ಅವರ ಕಣ್ಣಿನಿಂದಲೇ ದಾಳಿಯನ್ನ ನೋಡಬಹುದಿತ್ತು ಅಂತ ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹರಿಹಾಯ್ದಿದ್ದಾರೆ. ವಿಪಕ್ಷಗಳು ಸಶಸ್ತ್ರ ಪಡೆಯನ್ನ ಮತ್ತು ಅದರ ಧೈರ್ಯವನ್ನ ಪ್ರಶ್ನೆ ಮಾಡುತ್ತಿದೆ. ವಿರೋಧ ಪಕ್ಷಗಳ ಈ ಮಹಾ ಕಿಚಡಿ ಬಗ್ಗೆ ನಾವೇನು ಹೇಳೋದಕ್ಕೆ ಸಾಧ್ಯ? ನಮ್ಮ ವಾಯುಸೇನೆಯ ಶೌರ್ಯದ ಬಗ್ಗೆ ಹೆಮ್ಮೆ ಪಡೋದನ್ನ ಬಿಟ್ಟು ಬಾಲಾಕೋಟ್ ದಾಳಿ ಬಗ್ಗೆ ಅನುಮಾನ ಪಡ್ತಿದೆ ಅಂತ ಅವರು ಹೇಳಿದ್ದಾರೆ. ಅಗ್ಗದ ದರಕ್ಕೆ 4G ಸೇವೆ ನೀಡಿ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿರುವ ರಿಲಯನ್ಸ್ ಜಿಯೋ ಇದೀಗ ತಿಂಗಳಿಗೆ ಕೇವಲ 600 ರೂಪಾಯಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್, ಸ್ಥಿರ ದೂರವಾಣಿ ಹಾಗೂ ಇಂಟರ್ನೆಟ್ ಟಿವಿ ಸೇವೆಯನ್ನು ಒದಗಿಸಲಿದೆ. 1 ವರ್ಷಗಳ ಕಾಲ ಉಚಿತವಾಗಿ ಈ ಸೇವೆಯನ್ನು ನೀಡಲಾಗುತ್ತಿದೆ. ಈ ಸೇವೆಯಿಂದ ಸ್ಮಾರ್ಟ್ಫೋನ್, ಸ್ಮಾರ್ಟ್ ಟಿವಿ, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಹಾಗೂ ಸ್ಮಾರ್ಟ್ ಉಪಕರಣ ಸೇರಿದಂತೆ 40-45 ಉಪಕರಣಗಳಿಗೆ ಸಂಪರ್ಕ ಮಾಡಬಹುದು. ಇಂಟರ್ನೆಟ್ ಟಿವಿಯಲ್ಲಿ 600 ಚಾನೆಲ್ಗಳು, ಸ್ಥಿರ ದೂರವಾಣಿಯಲ್ಲಿ ಅನಿಮಿಯತೆಯ ಕರೆ ಸೌಲಭ್ಯ ಲಭ್ಯವಾಗಲಿದೆ. ಪ್ರಧಾನಿ ಮೋದಿ ಜೀವನಾಧಾರಿತ ಸಿನಿಮಾ ಪಿಎಂ ನರೇಂದ್ರ ಮೋದಿಗೆ ಚುನಾವಣೆ ಮುಗಿಯುವ ತನಕ ಬಿಡುಗಡೆ ಭಾಗ್ಯ ಇಲ್ಲ. ಸುಪ್ರೀಂಕೋರ್ಟ್ ನಿರ್ದೇಶನದ ಮೇರೆಗೆ ಸಿನಿಮಾ ವೀಕ್ಷಿಸಿರುವ ಚುನಾವಣಾ ಆಯೋಗ ಒಂದು ಪಕ್ಷಕ್ಕೆ ಸೀಮಿತವಾಗಿರುವ ಈ ಚಿತ್ರವನ್ನ ಮೇ 19 ತನಕ ಪ್ರದರ್ಶನ ಮಾಡದೇ ಇರೋದು ಉತ್ತಮ, ಇಲ್ಲವಾದರೆ ಚುನಾವಣೆಯಲ್ಲಿ ಪರಿಣಾಮ ಬೀರಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹೀಗಾಗಿ ಸುಪ್ರೀಂಕೋರ್ಟ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅನುಮತಿ ನೀಡಲ್ಲ ಅಂತ ಹೇಳಲಾಗುತ್ತಿದೆ. ಈ ಸಂಬಂಧ ಚುನಾವಣಾ ಆಯೋಗ ಸುಪ್ರೀಂಕೋರ್ಟ್ಗೆ 20 ಪುಟಗಳ ವರದಿ ಸಲ್ಲಿಸಿದೆ. ಅಮೆರಿಕದ ಪಾಪ್ ಸಿಂಗರ್ ಅರಿಯಾನಾ ಗ್ರಾಂಡೆ ಈ ಬಾರಿಯೂ ಕೊಚ್ಚೆಲ್ಲಾ ವಾರ್ಷಿಕ ಸಂಗೀತೋತ್ಸವದಲ್ಲಿ ಪಾಲ್ಗೊಂಡು ಗ್ರ್ಯಾಂಡ್ ಎಂಟ್ರಿ ಕೊಡೋದಕ್ಕೆ ಬಳುಕುತ್ತಾ ಸ್ಟೇಜ್ ಮೇಲೆ ಹೆಜ್ಜೆ ಹಾಕಿದ್ರು. ಸರಿಯಾಗಿ ಆ ಸಮಯಕ್ಕೆ ನಿಂಬೆಹಣ್ಣನ ಆಕೆಯ ಎದೆ ಭಾಗಕ್ಕೆ ಗುರಿಯಿಟ್ಟು ಎಸೆದಿದ್ದಾರೆ. ಆದರೆ ಯಾಕೆ ಆಕೆಯ ಮೇಲೆ ನಿಂಬೆಹಣ್ಣು ಎಸೆದ್ರು? ಅಷ್ಟಕ್ಕೂ ಅದನ್ನು ಎಸೆದ ಪುಣ್ಯಾತ್ಮ ಯಾರು? ಆತನ ಉದ್ದೇಶ ಈಡೇರಿತ ಅನ್ನುವ ಪ್ರಶ್ನೆಗಳಿಗೆ ತಕ್ಷಣಕ್ಕೆ ಉತ್ತರ ದೊರೆತಿಲ್ಲವಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಖತ್ ಟ್ರೋಲ್ ಆಗ್ತಿದೆ.